ನನ್ನನ್ನೂ ಅಗಲಿದಿರ, ನನ್ನನ್ನೂ ಅಗಲಿದಿರಿ ಏಕೆ ಸ್ವಾಮಿ? ನಿಮ್ಮ ಅಗಲಿಕೆಯನ್ನು ನಾನು ಕ್ಷಣ ಕಾಲವೂ ಸಹ ಜೀವಿಸಿರಲಾರೆ ಸ್ವಾಮಿ, ಜೀವಿಸಲಾರೆ. ಅಗಲಿರಲಾರೆ ನಿಮ್ಮನು ಅಗಲಿ ಪರದೇಶ ತಾಯಿ. ಶ್ರಾವಣ ಮಾಸ ಶುಕ್ರವಾರದಂದು ಈ ಮಗನ ಎತ್ತಿಕೊಂಡು ಈ ಮಾರ್ಗವಾಗಿ ಬರ್ತಿರು. ತಾವು ಯಾರು? ಅರಣ್ಯದಲ್ಲಿರಲು ಕಾಣುವಾದ್ರೆ ಏನಮ್ಮ? ಅಮ್ಮ ನಮ್ಮ ಮನೆಗೆ ಬಾ, ನಾ ಸುಖವಾಗಿ ಸಾಕಿಕೊಳ್ಳಬೇಕು. ಅಕ್ಕ ಆಶೆಯನ್ನು ಕೊಟ್ಟು ಕಾಪಾಡಿದರೆ ಖಂಡಿತವಾಗಿ ಬರುತ್ತೇನೆ ತಾಯಿ. ಮುದೇವಿ ಎಲ್ಲೋದೆ? ಬಾಯ್ಲಿ ಬರ್ತೀರ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ. ತಾಯಿ ಉದೇವಿ ಅಕ್ಕ, ಅಕ್ಕ ಬೇಡ ಬರಬಾರ್ದು. ಯಾರು ಕಂಕಣಲ್ಲಿ ಒಂದು ಪುಟ್ಟ ಮಗುವನ್ನು ಇಟ್ಟುಕೊಂಡಿದ್ದೀರಿ
ಇಟ್ಟುಕೊಂಡಿದ್ದೀನಿ. ಈ ಮಗುವಿನ ಯಾರು? ನೀನು ಯಾರು ತಾಯಿ? ವಿಚಾರ ತಿಳಿಸೋಳು. ಅಣ್ಣ, ಪಾಪಿಯಾದ ನನ್ನ ವೃತ್ತಾಂತವನ್ನು ಕೇಳುವಿರ? ಹೇಳುವೆನು ಕೇಳಿ ಅಣ್ಣ. ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ. ಅಣ್ಣ, ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ. ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ. ತಂದೆ ತಾಯಿಗಳಿಲ್ಲ, ಬಂದು ನೋಡುವರಿಲ್ಲ. ಗೋವಿಂದನ ಏನೇ ಗತಿ, ಯಾರು ಏನಾಗಿಲ್ಲ. ಅಡೋ ಗೋವಿಂದನ ಏನೇ ಗತಿ, ಯಾರು ಏನಾಗಿಲ್ಲ. ಇಂದಿಲ್ಲ ಅಣ್ಣ, ಮುಂದಿಲ್ಲ. ಕಾಲನ ದೂತರು ಕೈ ಬಿಡಿದೆಳೆದಾಗ, ನನಗೆ ಗತಿ ಯಾರು ಇರಗಿಲ್ಲ ಅಣ್ಣ. ತಂದೆ ತಾಯಿಗಳಿಲ್ಲ, ಕಟ್ಟಿಕೊಂಡ ಪತಿಯೋ ಸಹ ನನ್ನ ಜೊತೆಯಿಲ್ಲ ಅಣ್ಣ. ನಾನೋರ್ವ ದಿಕ್ಕಿಲ್ಲದ ಪರದೇಶಿ ಅಣ್ಣ, ಪರದೇಶಿ. ಅವರಿವ ತಲೆಯನ್ನ ಒಡೆದು ಜೀವನ ಮಾಡುತ್ತಿದ್ದ ಕಳ್ಳನನ್ನ ಈ ದಿನ ಇನ್ನು ನೋಡಿದ ತಕ್ಷಣವೇ ನನ್ನ ಅಜ್ಞಾನವನ್ನು ಹೋಗಿ ಸಿಗ್ನಲ್ ಬಂದಂತಾಗಿದೆ ತಾಯಿ. ತಾಯಿ, ನೀನು ಬರುವುದಾದರೆ ನಿನ್ನ ನನ್ನ ತಂಗಿಯಂತೆ, ನಿನ್ನ ಪುಟ್ಟ ಮಗುವನ್ನು ನನ್ನ ಮಗನಂತೆ ಸಾಕಿಕೊಳ್ಳುತ್ತೇನೆ ತಾಯಿ. ಕಳ್ಳತನವನ್ನು ಬಿಟ್ಟು ಊರಿನಲ್ಲಿ ಮಾಡಿ ನೀನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ಬರುತ್ತೇನೆ ತಂಗಿ ನಮ್ಮ ಮನೆಗೆ. ಅಣ್ಣ, ಆಶೆಯನ್ನು ಕೊಟ್ಟು ಕಾಪಾಡಿದರೆ ಖಂಡಿತವಾಗಿ ಬರುತ್ತೇನೆ ಅಣ್ಣಯ್ಯ. ಮನೆಗೆ ಹಾಗೆ ಆಗ್ಲಿ. ಮೂದೇವಿ, ಮೂದೇವಿ ಅಲ್ಲ ಕಣೆ, ನಿನಗಂತೂ ಬಟ್ಟೆ ಮಕ್ಕಳಿಲ್ಲ ನೋಡು. ನಿಮ್ ಮಗನ ಇಟ್ಕೋ, ನಾನೇ ಆಡ್ಸು, ಜೋಪಾನ ಒಂದು ನೋಡ್ಕೋ. ನಿಮ್ ಹೊಟ್ಟೆಲ್ಲಿ ಒಂದು ಮಗು ಹಂಗೆ ಆಗ್ಲಿ. ಮುದ್ದೇವಿ, ಪುಣ್ಯದಿಂದ ಈ ತಾಯಿಯ ಪುಣ್ಯದಿಂದ ನಮ್ಮ ಮನೆಯಲ್ಲೂ ಒಂದು ಮಗು ಹುಟ್ಟಬಹುದು. ಮಗುನ ಇಟ್ಕೊಳೆ. ಹಾಗೆ ಆಗ್ಲಿ ಮುದ್ದೇವಿ. ಈ ಮಗು ಇಷ್ಟು ಸುಂದರವಾಗಿರುವುದು ಈ ಮಗುಗೆ ನಾಮಕರಣವಾಗಿರುವುದೇ ಅಮ್ಮ? ಇಲ್ಲ ತಾಯಿ, ಆ ಮಗುಗೆ ಒಂದು ಸುಂದರವಾದ ಹೆಸರನ್ನು ನೀಡಬಾರದೆ ಮುದ್ದೇವಿ. ಅದನ್ನ ನೀವೇ ಹೇಳ್ಬೇಕು. ಚತುರ ಅಂತ ಇಡೋಣ. ಚತುರ ಸೊಗಸಾಗಿರುವುದು. ಆಯ್ತು. ಲಾಲಿ ಲಾಲಿ ಸುಕುಮಾರ, ಲಾಲಿ ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆದರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆದರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ, ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ. ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ, ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ, ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂದ.
ಲಾಲಿ ಲಾಲಿ ಸುಕುಮಾರ ಲಾಲಿ ಬಂಗಾರ. ನನ್ನ ತಂಗಿಯನ್ನ ಈ ಮಗುವನ್ನ ಕರೆದುಕೊಂಡು ನಮ್ಮ ಮನೆಗೆ ಹೋಗು. ನಾನು ಪೇಟೆಗೆ ಹೋಗಿ ನನ್ನ ತಂಗಿಗೆ ಒಂದು ಸೀರೆಯನ್ನ ಆ ಮಗುವಿಗೆ ಒಂದು ತೆಗೆದುಕೊಂಡು ಬರುತ್ತೇನೆ. ಹಾಗೆ ಆಗ್ಲಿ ಮುದೇವಿ. ಇದೇನು ಈ ಕಾಡಿನಲ್ಲಿ ಎಲ್ಲಿ ಹುಡುಕಿದರೂ ನನ್ನ ಪ್ರಾಣಕಾಂತೆಗೆ ಜಲವನ್ನು ಸಿಗಲೇ ಇಲ್ಲವಲ್ಲ. ಇನ್ನು ಮುಂದೆ ಹೋಗಿ ನೋಡುವೆನು. ಇಲ್ಲಿ ನೋಡಿದರೆ ಒಂದು ಸರೋವರವು ಕಾಣುತ್ತಿರುವುದು. ನನ್ನ ಪ್ರಾಣಕಾಂತೆಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಅಯ್ಯೋ ಪರಮಾತ್ಮ, ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ನನ್ನ ಬಳಿ ಯಾವ ಸಹಾಯವೂ ಇಲ್ಲವಲ್ಲ. ಏನು ಮಾಡಲಿ, ಎನ್ನ ಪ್ರಾಣ ಕಾಂತೆಗಾದರೂ ಜಲವನ್ನು ತೆಗೆದುಕೊಂಡು ಬರುತ್ತೇನೆಂದು ಹೇಳಿ ಬಂದನಲ್ಲ. ಅಲ್ಲಿ ಒಂದು ತಾವರೆಯ ಗಿಡವು ಕಾಣುತ್ತಿರುವುದು. ಆ ತಾವರೆಯ ಗಿಡದಲ್ಲಿ ಎರಡು ಎಲೆಗಳನ್ನು ಕಿತ್ತುಕೊಂಡು ದೊಪ್ಪೆಯನ್ನಾಗಿ ಮಾಡಿಕೊಂಡು ಎನ್ನ ಪ್ರಾಣ ಕಾಂತೆಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಅಯ್ಯೋ ಪರಮಾತ್ಮ, ಕೆಟ್ಟರು ಕೆಟ್ಟನು. ಅಯ್ಯೋ, ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ಕಾರ್ಗತ್ತಲೆಯು ಕವಿದಿರುವುದು. ದಾರಿಯು ಕಾಣುವುದಿಲ್ಲ. ಈ ನನ್ನ ಮುದ್ರೆಯ ಉಂಗುರದ ಬೆಳಕಿನ ಸಹಾಯದಿಂದ ನನ್ನ ಪ್ರಾಣ ಕಾಂತೆಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಅಯ್ಯೋ ಪರಮಾತ್ಮ, ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ ದಾರಿಯು ಕಾಣುತ್ತಿಲ್ವಲ್ಲ. ಏನು ಮಾಡಲಿ, ಈ ನನ್ನ ಮುದ್ರೆಯ ಉಂಗುರವನ್ನು ತೆಗೆದು ದಡದ ಮೇಲಿಟ್ಟು ಇದರ ಬೆಳಕಿನ ಸಹಾಯದಿಂದ ಜಲವನ್ನು ತೆಗೆದುಕೊಂಡು ಹೋಗುವೆನು. ಕೋಡಿನಲ್ಲಿ ಕರ ಕೋಡಿನಲ್ಲಿ ಹೇಳಿ ರಾಜಿವನರಬಲ ವಿಹಂ ಜಯಿಸಲೆ ಪರಶಿವನರಬಲ ವಿಹಂ ಜಯಿಸಲೆ ದರಿದ್ರೀತಿಯೊಳಗೆಲ್ಲುವೆ ನಮ್ ದರಿದ್ರೀತಿಯೊಳಗೆಲ್ಲುವೆ ನಮ್ ಕಡ ಕಾಡಿನಲ್ಲಿ ಕಡ ಕಾಡಿನಲ್ಲಿ ಹೇಳಿ ರಾಜ ಮದಾಂಧನಾದ ಸತ್ಯರಥನು ತನ್ನ ಹೆಂಡತಿಗೆ ಜಲವನ್ನು ತೆಗೆದು ತನ್ನ ಮುದ್ರೆಯಂಗರವನ್ನು ಈ ದಡದ ಮೇಲೆ ಇಟ್ಟು ಸರೋವರ ಕೇಳಿದಿರೋನು. ಇರಲಿ, ನನ್ನ ಮಾಯೆಯಿಂದ ಆ ಉಂಗಿರವನ್ನು ಮಾಯವನ್ನು ಮಾಡಿ ಇವನಿಗೆ ಅನೇಕ ಕಷ್ಟಗಳನ್ನು ಕೊಡುವೆನು. ಹಾ ಪರಮಾತ್ಮ, ಕೆಟ್ಟರು ಕೆಟ್ಟರು. ಇದೇನು ಉಂಗುರವೂ ಸಹ ಮಾಯವಾಯಿತಲ್ಲ, ಏನು ಮಾಡಿ. ಅಯ್ಯೋ ಶನಿದೇವ, ಇದೆಲ್ಲವೂ ನಿನ್ನ ಲೀಲೆಯು. ಏನು ಮಾಯವಾಗಿ ತೋರ್ಪುದೋ ನೋಡಲೆ ನಗೆ ಅನೋವಿ ನಿಂದ ಆ ಪರಮಾತ್ಮ, ರಡಕತೆ ಎಲ್ಲಿರುವೆ ಮಾಯವಾಗಿ ಉಂಗುರ ಪೋಗೆ ಮಾಯವಾಗಿ ಉಂಗುರ ಪೋಗೆ ಮನಕ್ಕೆ ಭಯವು ಬರಲಾಗಿ ಏನು ಮಾಯವಾಗಿ ತೋರ್ಪುದು ನೋಡಲೆ ನಗೆ ಅನುಬೇರಿಂದ ಮಾಯವಾಗಿ ತೋರ್ಪುದು ನೋಡಲೆ ನಗೆ ಅನುಬೇನಿಂದ ಆ ಪರಮಾತ್ಮ, ಈ ನನ್ನ ಮುದ್ರೆಯ ಉಂಗುರವೂ ಸಹ ಮಾಯವಾಯಿತಲ್ಲ. ಚರಿದೇವ, ಕಾಪಾಡುತ್ತದೆ ಕಾಪಾಡು. ಎಂತ ಪ್ರಾಣ ಕಾಂತೆಗಾದರೂ ಜಲವನ್ನು ತೆಗೆದುಕೊಂಡು ಬರುತ್ತೇನೆಂದು ಹೇಳಿ ಬಂದನಲ್ಲ. ಎಂತ ಪ್ರಾಣ ಕಾಂತೆಗೆ ಯಾವ ರೀತಿಯಾಗಿ ಜಲವನ್ನು ತೆಗೆದುಕೊಂಡು ಹೋಗಲಿ ಪರಮಾತ್ಮ. ಅಯ್ಯೋ ಶರಿದೇವ,
ಇಲ್ಲಿ ಯಾವುದೋ ಒಂದು ದಾರಿಯು ಕಾಡುತ್ತಿರುವುದು. ಈ ದಾರಿಯಲ್ಲಿ ಎನ್ನ ಪ್ರಾಣ ಕಾಂತೆಯನ್ನು ಹುಡುಕಿಕೊಂಡು ಹೋಗುವೆನು. ಪರಮಾತ್ಮ ಕಾಪಾಡು ಕಾಪಾಡು. ಎಲ್ಲಿ ಪೋದಳೋ ಕಾಡಿ, ಇನ್ನು ಮುಂದೆ ನಿನ್ನನ್ನು ನೋಡುವರೆ ಪ್ರಾಣೇಶ್ವರಿ. ಜಲವಾತರಲೋ ಪೋದೆ ಜಲ ಜಾಜಿ ಮಾಯಾವಾದೋ ಪ್ರಾಣೇಶ್ವರಿ. ಜಲವಾತರಲೋಪೋದೆ ಜಲ ಜಾಜಿ ಮಾಯಾವಾದೋ ಘೋರಾರಣ್ಯದೊಳಗೆ ಪರೋಹರಿ ಪ್ರಹೇಶ್ವರಿಯಲ್ಲಿರುವೆ. ಘೋರಾರಣ್ಯದೊಳಗೆ ಮೃಗಗಳ ಪಾಲ ಎಲ್ಲಿ ಪೋದೆ ಕಾಡೆ ಪ್ರಾಣೇಶ್ವರಿ. ಎಲ್ಲಿರುವೆ ಪ್ರಾಣ ಕಾಂತೆ ಎಲ್ಲಿರುವೆ? ನಾನು ನಿನ್ನನ್ನು ಇನ್ನು ಮುಂದೆ ನೋಡುವೆನೆ. ಅಯ್ಯೋ ಶರಿದೇವ, ಅಂದು ರಾಜಸಭೆಯಲ್ಲಿ ಸ್ವಲ್ಪ ಮಾತ್ರಕ್ಕೆ ಜರಿದು ನಿಲ್ಲಿಸಿದ್ದಕ್ಕೆ ನಮಗೆ ಎಂತಹ ಕಷ್ಟಗಳನ್ನು ತಂದೊಡ್ಡಿದೀಯ ಪರಮಾತ್ಮ. ಶರಿದೇವ ಕಾಪಾಡುತ್ತದೆ ಕಾಪಾಡು. ಇಲ್ಲಿ ಯಾವುದೋ ಒಂದು ದಾರಿಯು ಕಾಡುತ್ತಿರುವುದು. ಈ ದಾರಿಯಲ್ಲಿ ಎಂದ ಪ್ರಾಣ ಕಾಂತೆಯನ್ನು ಹುಡುಕಿಕೊಂಡು ಹೋಗುವೆನು. ಪರಮಾತ್ಮ ಕಾಪಾಡು ತಂದೆ ಕಾಪಾಡು. ಇರೋವಾರು ಕರೆ ಕೋರೆ ಅದ್ರಲ್ಲಿ ಮೋರೋ ಬೆಳೆ ಕೋರೆ ಇರೋವಾರು ಕರೆ ಕೋರೆ ಅದ್ರಲ್ಲಿ ಮೋರೋ ಬೆಳೆ ಕೋರೆ ಎಲ್ಡೆ ಎಲ್ಡು ಟಗರು ಮರೆ ಹೋ ಎಲ್ಡೆ ಎಲ್ಡು ಟಗರು ಮರೆ ಇರೋವಾರು ಕರೆ ಕೋರೆ ಅದ್ರಲ್ಲಿ ಮೋರೋ ಬೆಳೆ ಕೋರೆ ಎಲ್ಡೆ ಎಲ್ಡು ಟಗರು ಮರೆ ಎಲ್ಡೆ ಎಲ್ಡು ಟಗರು ಮರೆ ಲಕ್ಷಿ ಬಾರೆ ಬೋರಿ ಬಾರೆ ಲೆಕ್ಕ ಮಾಡೆ ಕುರಿಗಳನ್ನೆಲ್ಲ ಲಕ್ಷಿ ಬಾರೆ ಬೋರಿ ಬಾರೆ ಲೆಕ್ಕ ಮಾಡೆ ಕುರಿಗಳನ್ನೆಲ್ಲ ತೋಳಪ್ಪದವ್ರಪ್ಪ ಅಂದ್ರೆ ಹೇಗಿದ್ರೆ ಭಕ್ಷಣವ ಮಾಡಿಬಿಟ್ಟವು ತೋಳಪ್ಪದವ್ರಪ್ಪ ಅಂದ್ರೆ ಹೇಗಿದ್ರೆ ಭಕ್ಷಣವ ಮಾಡಿಬಿಟ್ಟವು ಇರೋ ಬಾರು ಕರೆ ಕೋರೆ ಅದ್ರಲ್ಲಿ ಬರೋ ಬೆಳೆ ಕೋರೆ ಎಲ್ಡೆ ಎಲ್ಡು ಟಗರು ಮರೆ ಎಲ್ಡೆ ಎಲ್ಡು ಟಗರು ಮರೆ ಲಚ್ಚೆ 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 ಲಚ್ಚಿ ಬಾರೆ ಬೋರಿ ಬಾರೆ ಲೆಕ್ಕ ಮಾಡೆ ಕುರಿಗಳಲ್ಲ ಲಚ್ಚೆ 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 ಲಚ್ಚಿ ಬಾರೆ ಬೋರಿ ಬಾರೆ ಲೆಕ್ಕ ಮಾಡೆ ಕುರಿಗಳ ತೋಳಪ್ಪದವ್ರಪ್ಪ ಅದ್ರಾಗಿದ್ರೆ ಭಕ್ಷಣವ ಮಾಡಿಬಿಟ್ಟ ಇರೋವಾರು ಕರೆ ಕೋರೆ ಇರೋವಾರು ಕರೆ ಕೋರೆ ಅದ್ರಲ್ಲಿ ಬರೋ ಬೆಳೆ ಕೋರೆ ಎಲ್ಡೆ ಎಲ್ಡು ಟಗರು ಮರೆ ಎಲ್ಡೆ ಎಲ್ಡು ಟಗರು ಮರೆ ಸಾಕಪ್ಪ ಸಾಕು ಈ ಕುರಿಗಳ ಮೇಸೋ ಸವಾಸ ಸಾಕು ಕುರಿಗಳ ಮೇಸೋದು ಬೋ ಸುಲಭ ಅಂತಾರ
ಹೇಳೋ ನನ್ನ ಮಕ್ಕಳಿಗೆ ಏನ್ ಹೇಳೋದು ಮೇಸನ್ಗ ನನಗೆ ಗೊತ್ತು. ಸರಿ ನಾ ಮನ್ಯಾಗ ಇಟ್ ಮಾಡ್ಕೊಂಡು ಎತ್ಕೊಂಡು ಬಾರೇ ಅಂತ ನಂದೆ. ಏನು ಇಷ್ಟು ಹೊತ್ತಾಯ್ತು ಬರಲ್ಲ, ಈ ಹಾಳಾದ ಕುರಿಗಳು ನೋಡಿದ್ರೆ ಏನು ಮೇಲೆ ಅಂತ ದಿನ ಕೊಡಿದ್ರೆ ಕೆಳಕ ಕುಟ್ಟಿಕಾಟಿ ಕೇಳಿತಾವ, ಓಲಿ ಬಿಡು ನೀರು ಕುಡ್ದು ಬತ್ತಾವೇನೋ ಅಂತ ನೋಡಿದ್ರೆ ತಿರುಗ್ಯಾಕಪ್ಪ ತಿನ್ನಿಕ್ಯಾರತ್ತಾವೆ ಇರ್ಲಿ. ಏನೋ ಮಶಾಣ ಕಡೆ ಏನೋ ಗಲಾಟೆ ನಡೀತಾ ಇದೆ, ಒಟ್ಟಂಗೆ ಹೋಗಿ ನೋಡ್ಕೊಂಡು ಬತ್ತೀನಿ. ನಮ್ಮ ಮನೆ ಇಡ್ತಾರೋ ಅಕ್ಕ, ಹೋಗಿ ಹಂಗೆ ನೋಡ್ಕೊಂಡು ಬತ್ತೀನಿ. ನನ್ನ ಎರಡನೇ ಹೆಂಡತಿ ಎರ್ಗೇಗ ಅಂತ ಹೋಗಿದ್ದೆ ಕಣ್ಣ ನಾನು. ಹೌದಾ? ನೀನ್ ಎಂತ ಹೋಗಿದ್ದಲ್ಲ? ಏನ ಮತ್ತೆ ಮಗಳದು ಹೊಸ್ಕೆ ಇದ್ದ ಕಣ್ಣ ಅಲ್ಲಿ ಹೋಗಿದ್ದೆ ಕಣ್ಣ. ಹೊಸ್ಕೆ 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 ಅಂತ ಹೇಳ್ತೀಯಲ್ಲ, ನಿನ್ ಏಸ್ಕೆ ಆಗಲ್ಲೇನ? ಲೇ ಅದಂಗ ಇರ್ಲಿ ಕಣ್ಣ. ಇರ್ಲಿ, ನಾನು ಇಲ್ಲ ಮಶಾಣದಾಗ, ನೀನು ಇಲ್ಲ. ಇಲ್ಲ ಇದ್ದಿದ್ ಹನ್ನೊಂದ್ ಗುಂಡಿ ಇನ್ನೊಂದ್ ಗುಂಡಿ ಹೆಂಗ್ ಲೇ? ನನ್ಗೆ ಯಾಕೋ ಹೊಸಿ ಅನುಮಾನ ನಿನ್ ಮೇಗೆ ಕಣ್ಣ. ಲೇ ನನ್ಗೆ ಯಾಕೋ ಹೊಸಿ ನಿನ್ ಮೇಲೆ ಅನುಮಾನ ಕಣ್ಣ. ಅತ್ತೆ ಮಗಳು ಹೊಸ್ಕೆಕ ಅಂತ ಹೋಗಿದ್ದಲ್ಲ, ಏನಾದ್ರು ಅಲ್ಲಿ ಬಂದಿದ್ ಕಾಸ್ ಕೀಸೆಲ್ಲ ಎತ್ಕೊಂಡು ಹೊಸ್ಕೆಗ್ ಹೋಗಿದ್ಯಾ ಅನ್ಸುತ್ತೆ. ಲೇ ಇಲ್ಲ ಕಣ್ಣ, ನನ್ ಹೋಗಿ ಎತ್ಕೊಂಡೇ ಇಲ್ಲ ಕಣ್ಣ. ಹೌದಾ? ಇಲ್ಲ ಲೇ, ನಾನು ಎತ್ಕೊಂಡಿಲ್ಲ, ನೀನು ಎತ್ಕೊಂಡಿಲ್ಲ. ಏಯ್ ಕಣ, ಏ ಬೋಡ, ಈ ಜೀವನದ ಯಾಕೋ ಬೇಸತ್ ಹೋಗ್ಬಿಟ್ಟೈತಲ್ಲ. ಅಲ್ಲಿ ಆ ಕೆರೆ ಗುಡ್ದಳ್ಳಿ ಕೆರೆ ಹತ್ರ ಹೋಗಿ ಆ ಯಾರೋ ಕರಿ ಮಾರಮ್ಮ ಎಂಡ ಮಾಡ್ತಾವಳಂತೆ, ಹಂಗೆ ಉರ್ದ್ಬಾಡು ಮಾಡ್ತಾವಳಂತೆ. ಅಲ್ಲಿ ಹೊಸಿ ಹೋಗಿ ತಡ ಮತ್ತೆ ನೀರಲ್ಲ ಹಂಗೆ. ಎಂಡ ಹೆಂಗೈತೆ ಅಂತ ಕುಡಿಯಪ್ಪ, ಇವಾಗ ನೇರ ಬಂದಿದ ಏನವ ಉಳಿ ಉಳಿ ಅಂತ ನೀ ಒಸಿ ಕುಡಿಯಪ್ಪ. ಕುಡಿದೆ ಕುಡಿದ ಗತಿಗೆ ನೆತ್ತಿ ಏರ್ಬಿಡ್ತಪ್ಪ. ಅದಕ್ಕೆ ತಗೊಂಬರಷ್ಟರಲ್ಲಿ ನನಗೆ ಒಂಥರ ಏನೋ ಆಯಾಸ ಆದಂಗಾಯ್ತು. ಕುಡಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತಲ್ಲ, ಈಜಿ ಎಂಡನೇ ಹಂಗೆ ಈ ಎಂಡ ಕುಡ್ಕೊಂಡು ಕಂಡ ಕಚ್ಚುತ್ತಾ ಇದ್ರೆ ಈ ಅಖಂಡನೇ ಮರ್ತಿಂಗಾಗಿದೆ ಕಣ. ಈ ಅಖಂಡನೇ ಮರ್ತಂಗ ಆಗುತ್ತೆ ಕಣ. ಸಿಕ್ಕುದ್ಗ ಎಣ್ಣೆ ಕಣ ಕಣ್ಣ ತಂದಿದ್ದೀನಿ ಕಚ್ಚುವ ಕೂತ್ಗ ಕೂತ್ಗಳ ಹಸಿ ಕೂತ್ಗ ಕಣ ಕಣ. ನಿನಗೆ ಕಂಡ ಬೇಕಾ ಬಣ್ಣ ಬೇಕಾ? ಬಣ್ಣ ಬೇಕ ಎಲ್ಲ ಏನ ಭೂಮಿ ಪಾಲ್ ಮಾಡ್ಬಿಡಲ್ಲ ಅಲ್ಲ ಕುಡುಗು. ನನ್ನ ಮಕ್ಕಳ ಕಥೆನೇ ಇಷ್ಟ, ಏನು ಮಾಡಕ್ಕ ತಗೊಂಬರ ಖುಷಿಯಾಗಿ ತಗೊಂಬರ್ತಾರೆ, ತಂದು ಕುಡಿಯೋವಾಗೆಲ್ಲ ಬಿಸಾಕ್ತಾರೆ. ಇದೇ ಕಥೆ ಸೋರಿ ಬಸ್ ಹಿಡ್ಕೊಳ ನಂದು ಒಳ್ಳಾಯ್ತಾ. ಅಯ್ಯಪ್ಪ ಆ ಕರಿ ಮಾರವ ಎಂಡ ಕೊಟ್ಲು ಒಂದು ಕಂಡ ಕಚ್ಕಂತ ಅದಕ್ಕೆ ದುಡ್ಡ ಕೇಳಿಲ್ಲ ಹೋ ಖುಷಿ ಆಗ್ಬಿಡ್ತು. ಆಹ್ ಆಹ್ ಏಯ್.
ಸೀಸ ಕೊಡ. ಸೀಸ ಏನಲ್ಲ ಇದು, ತಿರ್ಗಾ ಗುಡ್ಡದಳ್ಳಿ ಕಡೆನೇ ಕರ್ಕೊಂಡು ಹೋಗ್ತದ ಇದು. ಅಯ್ಯ ತಾಯಿ ನಮ್ಮವ್ವ, ಏನವ್ವ ಎಂತ ಮಹಾತ್ಮೆ ಇಟ್ಟಿದೀಯವ್ವ ಇದ್ರಲ್ಲಿ. ಅಪ್ಪ ನಮ್ಮವ್ವ ಕುಡಿತಾ ಇದ್ರೆ ಈ ಜಗತ್ತೇ ಮರ್ತಂಗ ಆಗ್ಬಿಡುತ್ತೆ, ಹೆಂಡತಿ ಮಕ್ಕಳು ಬಿಟ್ಟಂಗ ಆಗ್ಬಿಡುತ್ತೆ. ಅದಕ್ಕೆ ಹೆಂಡತಿ ಮಕ್ಕಳೆಲ್ಲ ಬಂದು ಕೂತೋದು ಕುಡಿದು ಕುಡಿದು ಬಿದ್ದೆಲ್ಲೆಲ್ಲೋ ಇರ್ತೀಯ ಅಂತ. ಮಷ ಮಷ ಹೇಳಿದ್ದೀನಿ ನಾನು, ಮಷ ಹೇಳಿದೀನ ಏನಪ್ಪ ಹೇಳಿ. ಏನಪ್ಪ ಇದು, ಯಾರೋ ಓ ಆ ಗುಡದಳ್ಳಿ ಕೆರೆ ಮಾರೋ ಬಾಡಿ ಬೇಯಿಸ್ತ ಹೊಗೆ ಇತ್ತಾಗೆ ಬರ್ತದೆ ಹೊಗೆ, ಯಾಕೆ ಕುಡಿದು ಬಸ್ ಬಿದ್ದಲೇ ಹರಿಬಿಡಿತಪ್ಪ ಏನಂತ ಗೊತ್ತಾಗ್ತಿಲ್ಲಪ್ಪ. ಸುತ್ತ ಮುತ್ತ ಅತ್ತ ಇತ್ತ ಎಲ್ಲ ನೋಡಿದ್ನಿಲ್ಲ, ಎತ್ತಲಾಗ ಹೋಗಿದ್ದೀನಿ ನೀನು ಇಷ್ಟೊತ್ತು ಇದ್ದೀನಿ ಕಣ್ಣ ಕುಡ್ದಿದೆಲ್ಲ ನೆಸೆನೆ ಇಳಿದೋಯ್ತಲ್ಲ ಇಳಿದೋಯ್ತಲ್ಲ ಎಲ್ಲ. ಇನ್ನೊಂದು ಬಾಟ್ಲು ಬೇಕು, ಹಣ ಬೇರೆ ಇಲ್ಲ, ಹಣ ಬೇರೆ ಬಂದಿಲ್ಲ, ಆ ನಮ್ ಕುಡಿಯಕ್ಕ ಋಣ ಇಲ್ಲ ಬಿಡು ಅಷ್ಟೇ, ಇದೇನ್ ಮಾಡಕ್ ಆಗುತ್ತಪ್ಪ ಅಲ್ವಾ. ಸ್ಮಶಾನದ ಹಣ ಇಲ್ಲ, ಜೋಬಲ್ ಹಣ ಇಲ್ಲ, ಕುಡಿಯ ಋಣ ಇಲ್ಲ. ಈ ಪಾಪ ನನ್ನ ಮಗ ಕುಡಿದೆಲ್ಲಿ ಬಿದೋದ್ನ ಹೆಂಡತಿ ಮಕ್ಕಳೇ ಕೇಳಿದ ಏನ್ ಹೇಳೋದು ರೇ, ಇನ್ನೊಬ್ಬರ ಮೇಲೆ ಹೇಳ ತಪ್ಪಿರ್ಲ, ಫಸ್ಟ್ ನಿನ್ನ ಹೆಂಡತಿ ನಿನ್ನ ಮಕ್ಕಳೇ ನೋಡ್ಕ. ಹೌದಲ್ಲ ನಂಬುದಿಗೆ ಕಳ ಹಾಳ ಏನಪ್ಪ ಇನ್ನು ಬರ್ರೆ ಇಲ್ಲ. ಆ ವಸೀರು ಬರ್ತಾವ್ರ ಬರ್ತಾವ್ರ ಪದ ಹೇಳ್ಬಿಟ್ಟು ಬೇಡಿಕ ಹೊಟ್ಟೆ ಬೇರೆ ತುಂಬಿದೆ ಸಾರಾಯಿ ಬೇಕನ್ಸ್ತದೆ, ಹಣ ಬಂದಿಲ್ಲ ಜೋಬಲ್ ಹಣ ಇಲ್ಲ. ದುಡ್ಡು ಕೊಟ್ಟವ್ರಿಗೆಲ್ಲ ಕುಂಚಾಟ ಕೊಡ್ತಾಳೆ ಈಜಲ್ಲ ಮರದವ್ವ ನಮ್ಮವ್ವ ಈಜಲ್ಲ ಮರದವ್ವ. ಏಯ್ ನೀನ್ ಆ ಕಡೆ ಇರೋ, ನಾನು ಈ ಕಡೆ ಇರ್ತೀನಿ. ಬಂದ ತಕ್ಷಣ ಪಡಕ್ ಅಂತ ಹಿಡ್ಕ ಬಾಟ್ಲ್ ಹಿಡ್ಕೊಳ್ಳೋಣ ನಾ ಈ ಕಡೆ ಇರ್ತೀನಿ ನೀ ಆ ಕಡೆ ಇರು. ಪರಮಾತ್ಮ ಈ ಕುಕ್ಷಿ ಬಾಧೆಯಾದರೂ ನನಗೆ ಬಹಳವಾಗಿ ಬಾಧಿಸುತ್ತಿರುವುದಲ್ಲ, ಏನು ಮಾಡಲಿ. ಮೂರು ದಿವಸಗಳಿಂದ ಅನ್ನ ಆಹಾರವಿಲ್ಲದೆ ಹೊಟ್ಟೆಯ ಸಂಕಟವನ್ನು ತಡೆಯಲಾರದೆ ಸಂಕಟ ಪಡುತ್ತಿರೇನು. ಓಹೋ ಇಲ್ಲಿ ನೋಡಿದರೆ ಈ ಹೆಣದ ಮೇಲೆ ಹಕ್ಕಿ ಕಾಸುಗಳು ರಾಶಿ ರಾಶಿಯಾಗಿ ಬಿದ್ದಿರುವವು. ಇದನ್ನು ತೆಗೆದುಕೊಂಡು ನನ್ನ ಕುಕ್ಷಿ ಬಾಧೆಯನ್ನು ನಿವಾರಿಸಿಕೊಳ್ಳುವೆನು.
ಬಾಯಿಗೆ ಬಂದ ತುತ್ತು ಕೈಗೆ ಬಾರದ ತಾಯಿಲೆ. ತಡೆಯಲಾರೆ ನೈಯ ನಾನು ಒಡೆಯಬೇಡಿ ರಾಪ ನೀವು ಬೃಹತ್ಮ ತಡೆಯಲಾರೆ ನೈಯ ನಾನು ಒಡೆಯಬೇಡಿ ರಾಪ ತಡೆಯಲಾರೆ ದೈಯದಾನು ಒಡೆಯಬೇಡಿ ರಾಪ ನೀವು ಅಪ್ಪ ನನ್ನನ್ನು ಋತ ಏತಕ್ಕೆ ಒಡೆಯ ದಿವಸಗಳಿಂದಲೋ ಅನ್ನ ಆಹಾರವಿಲ್ಲದೆ ಹಸಿವಿನ ಸಂಕಟವನ್ನು ತಡೆಯಲಾರದೆ ನಾನು ಇಲ್ಲಿ ಹೆಣದ ಮೇಲೆ ಬಿದ್ದಿರುವ ಹಕ್ಕಿ ಗಾಸುಗಳನ್ನು ತೆಗೆದುಕೊಂಡಿರುವೆನು. ನನ್ನನ್ನು ಒಡೆಯಬೇಡಿರಿ ಋತ, ನನ್ನನ್ನು ಏತಕ್ಕೆ ಒಡೆಯುತ್ತೀರಿ ಅಣ್ಣ? ಈ ಮಶಾಣ ಗೊತ್ತಾ ನಮಗೆ? ಹೆಣತ್ರ ಬರೋದು ಬಾಳೆಹಣ್ಣು, ಕೊಬ್ಬರಿ ಚಿಪ್ಪು, ಅಕ್ಕಿ ಗಂಟು, ಕೂಳೆ ಕಾಸು ಎಲ್ಲ ನಮಗ್ ಸೇರ್ಬೇಕಾಗಿದ್ದು. ನೀನ್ ಬಂದು ಹೆಂಗೆ ತಿಳ್ಳ ಬಿಟ್ಟು ತಿಂತೀನಿ ಹೊಟ್ಟೆ ಹೆಂಗ್ ಬೆಳ್ಕೊಂಡೆ? ನಿನ್ ಮೇಲೆ ಅನುಮಾನ ನನಗಿತ್ತು, ನನ್ ಮೇಲೆ ಅನುಮಾನ ನಿನಗಿತ್ತು. ಏನ ನಿಲ್ತ್ರಯ ಯಾಕ ಅವನು ಆತ್ಮಂಗ್ ಹೊಡಿತಾ ಇದ್ದೀರಿ? ನೀನ್ ಯಾರು ಕೇಳಕ? ಯಾಕಯ್ಯ ಹೊಡಿತಾ ಇದ್ದೀರಿ? ನಾನು ಈ ಏಳೂರು ಯಲಗಟ್ಟು ಗೌಂಡ ಕುರಿಗಳ ಗೌಡ ಗೊತ್ತೇನಾ? ಯಾಕಯ್ಯ ಹೊಡಿತಾ ಇದ್ದೀರಾ? ನಿಮ್ಮದೇ ಅಲ್ವಾ? ಹೌದು, ಅಲ್ಲಿ ಮಶಾಣ ಕಾಯರ್ಯಾರು ನಾನು ಅವ್ರಲ್ಲ. ಹೌದು, ನೀವೇ ಎರಡ ಸರಿ. ಅಲ್ಲಿ ಬರೋದು ಎಣಸ್ರ ಬರೋದು ಒಬ್ರಿ ಚೀಪು, ಹೌದು, ಬಾಳೆಹಣ್ಣು, ಅಕ್ಕಿ ಗಂಟು, ಸರಿ, ಊಳಗ ಅಷ್ಟೆಲ್ಲ ಯಾರಿಗೆ ಸೇರ್ಬೇಕು? ನಿಮ್ಮದೇ. ಮತ್ತೆ ಇವ್ರನ್ನ ಹೆಂಗ್ ಬಂದು ಎತ್ಕೊಂಡಿರ್ತದ ಹೇಳು? ಹೌದೇನಯ್ಯ ಕೇಳ್ತದ? ನೀನು ಕೊಬ್ಬರಿ ಚಿಪ್ಪು ಬಾಳೆಹಣ್ಣು ಎಲ್ಲ ಕದ್ದಿದೀಯನಪ್ಪ ಅಣ್ಣ? ಮೂರು ದಿವಸಗಳಿಂದಲೂ ಅನ್ನ ಆಹಾರವಿಲ್ಲದೆ ಹಸುವಿನ ಸಂಕಟವನ್ನು ತಾಳಲಾರದೆ ಇಲ್ಲಿ ಬಂದು ಇಲ್ಲಿ ಕೆಲಸಗಳನ್ನು ಮಾಡಿದನಣ್ಣ. ನಾನು ಕಳ್ಳನಣ್ಣ, ನನ್ನನ್ನು ಕ್ಷಮಿಸು. ಕಬ್ಬನ ಮಕ್ಕಳೇ ಬಿಚ್ಚಾ ಕಟ್ಟುಗಳು, ನಿಮ್ ಏನದೆ ಎಲ್ಲ ಹಣ್ಣು ಹಂಪಲು ಎಲ್ಲ ಕೊಡ್ತೀನಿ, ಬಿಚ್ಚಾ ಕಟ್ಟುಗಳು. ಮೊದಲು ನೋಡು, ಹನ್ನೊಂದು ಗುಂಡಿ ಇರೋದು, ಹನ್ನೊಂದು ಗುಂಡಿ ಜೊತೆ ಇನ್ನೊಂದು ಗುಂಡಿ, ಇನ್ನೆರಡು ಗುಂಡಿ ಆಗ್ಬಿಡುತ್ತೆ. ಹುಷಾರದ ಮಷಣ ಕಡೆ ಬರ್ಬೇಡ ಅಂತ ಹೇಳ್ಬಿಡು, ಬಂದ್ರೆ ಹನ್ನೆರಡು ಗುಂಡಿ ಜೊತೆ ಇನ್ನೆರಡು ಗುಂಡಿ ಆಗ್ಬಿಡುತ್ತೆ. ಹುಷಾರ್ತದಪ್ಪ ಅವ್ರ ಹಣ್ಣು ಕೊಬ್ಬರಿ ಚಿಪ್ಪು ಎಲ್ಲ ಕೊಟ್ಬಿಡಪ್ಪ, ನಮ್ದೆಲ್ಲ ಕೊಟ್ಬಿಡು, ಕೊಟ್ಬಿಡಪ್ಪ. ಇನ್ನೊಂದು ಕೊಬ್ಬರಿ ಚಿಪ್ಪು, ಇನ್ನೊಂದು ಬಾಳೆಹಣ್ಣು ಇಲ್ಲ ಸದಾ. ತಿಂದ್ಬಿಟ್ಟ ಅವನೇ ಓರಲ್ಲೇ ಸದಾ ನೋಡಿ, ಇದೇ ನಿನ್ ಮಾತು ನಂಬಿ ಬಿಟ್ಬಿಡುವ ಇದ್ರಿರ್ತದ ಅಷ್ಟೇ ಬಂದ್ರ ನಾವು ಸುಮ್ಮನಿರಲ್ಲ ಸದಾ. ಆಯ್ತು ಸದಾ. ಯಾವ ದೇಶ ವಯ್ಯ, ಯಾವ ಸೀಮೆಯೋ ನಿನ್ನದೋ, ಇಲ್ಲಿಗೆ ತಕೆ ಬಂದೆಯೋ. ಯಾವ ದೇಶ ವಯ್ಯ, ಯಾವ ಸೀಮೆಯೋ ನಿನ್ನದೋ, ಇಲ್ಲಿಗೆ ತಕೆ ಬಂದೆಯೋ. ದೇಶದ
ಬಂದೆ ಕೇಳೋ ಇಲ್ಲೇ ಜಗತ್ತಿಗೆ ಬಂದೆಯೋ. ಇಲ್ಲಿಗೆ ತಗೆ ಬಂದೆ ಇವರೊಡನೆ ಏಕೆ ಕಂದೆ. ಇಲ್ಲಿಗೆ ತಗೆ ಬಂದೆ ಇವರೊಡನೆ ಏಕೆ ಕಂದೆ. ಇವರ ಕೈಯಲ್ಲಿ ನೀನು ಬೇಟೋ ಏ ತಗೆ ತಿಂದೆ. ಯಾವ ದೇಶ ವೈಯ ದೇಶಕ್ಕೆ ಕೇಳೋ ಯಾವ ಸೀಮೆಯೋ ನಿನ್ನಾಗೋ. ಅಯ್ಯ ದೇಶಕನೇ ಅಣ್ಣ ಯಾರಪ್ಪ ನೀನು ಇಲ್ಲಿ ಬಂದು ಇವರ ಕೈಯಲ್ಲಿ ಪೆಟ್ಟುಗಳು ತಿನ್ನಲು ಕಾರಣವೇನಪ್ಪ? ಅಣ್ಣ ಅಣ್ಣ ಕೇಳೋ ಪೇಳುವೇನೋ ನನ್ನ ಸರ್ವ ಗೌರವ ಹೇಳಪ್ಪ. ಅಣ್ಣ ಕೇಳೋ ಪೇಳುವೇನೋ ನನ್ನ ಸರ್ವ ನನ ನಗಲಿ ಪ್ರಾಣೇಶ್ವರೇ ಅಣ್ಣ 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 ಇಲ್ಲ ಮುಂದಿಲ್ಲ ಬಂದೋಗಳದಗಿಲ್ಲ ಅರಿದಂತೆ ನಾನಾದೆ ಅಪಿಯಂತೆ ನಾನಾದೆ ಎನಿಸೇಗಳುವೆ ನನ್ನ ಅಣ್ಣ ಕೇಳು ಪೇಳುವೆನೋ ನನ್ನ ಹೆಸರು ಗೌರವಾನು ದೇಶ ದೂರ ದೇಶ ನನ್ನ ನಗಲಿ ಪ್ರಾಣೇಶ್ವರೇ ಅಣ್ಣ 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 ನಾನೊಬ್ಬ ಪರದೇಶಿಯು ನನಗೆ ಯಾರೂ ದಿಕ್ಕಿಲ್ಲ. ಕೂಲಿ ಮಾಡುವುದೆಂದರೆ ನನಗೆ ಯಾರೂ ಪರಿಚಯವಿಲ್ಲ. ಅದಲ್ಲದೆ ಈ ಹಸಿವಿನ ಬಾಧೆಯನ್ನು ಸಹಿಸಲಾರರೆ ನಾನು ಬಂದು ಇಲ್ಲಿ ಕೆಲಸಗಳನ್ನು ಮಾಡಿದನಣ್ಣ. ನಾನು ಕಳ್ಳನಲ್ಲಣ್ಣ ಕಳ್ಳನಲ್ಲ. ಅಯ್ಯ ನಿನ್ನನ್ನು ನೋಡಿದ್ರೆ ಒಳ್ಳೆಯ ಮನುಷ್ಯನೆಂದು ಕಾಣುವೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರುವಂತೆ ಬರುವೆಯೇನಪ್ಪ? ಅಣ್ಣ ನೀವು ಹೇಳಿದಂತೆ ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡಿರುವನಣ್ಣ. ನಮ್ಮ ಮನೆಯಲ್ಲಿ ಕುರಿ ದೊಡ್ಡಿ ಕಸ ತಳ್ಳುವುದು, ಬಂಡ ನೂಲು ನೇಯುವುದು, ಕಂಬಳಿ ನೇಯುವುದು, ಕುರಿಗಳನ್ನು ಮೇಯಿಸುವುದು, ಇಷ್ಟೆಲ್ಲ ಕೆಲಸಗಳು ಇರುವುದು. ಮಾಡುವೆ ಏನಪ್ಪ? ನೀವು ಹೇಳಿದಂತೆ ನಿಮ್ಮ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡಿರುವನಣ್ಣ. ಆದರೆ ನಮ್ಮ ಕುರಿಗಳಲ್ಲಿ ಒಂದು ಕೊಂಬು ತಿರುಗಿದ ಪಟ್ಲಿ ಇದೆ. ಅದು ನಮ್ಮ ಮನೆಯ ಬೀರಪ್ಪ ದೇವರಿಗೆ ಬಿಟ್ಟಿರ್ತಕ್ಕಂಥ ಕುರಿ ಪಟ್ಲಿ. ಅದನ್ನು ಬಹಳ ಜೋಪಾನವಾಗಿ ನೋಡಿಕೊಳ್ಳಬೇಕು. ಹಾಗೆ ಆಗಲ್ಲಣ್ಣ, ನೋಡಿಕೊಂಡಿರುವೆನು. ಹಾಗಾದರೆ ಇಂದ ತೆಗೆದುಕೋ ಈ ಕಂಬಳಿಯನ್ನು, ಇಂದ ತೆಗೆದುಕೋ ಈ ಕೋಲನ್ನು. ಚೆನ್ನಾಗಿ ಕುರಿಗಳನ್ನು ನೋಡಿಕೊಂಡು ಇರೋ, ನಾನು ಹೋಗಿ ಮನೆಗೆ ಹೋಗಿ ನಿನಗೆ ಊಟವನ್ನು ತರುತ್ತೇನೆ. ಬಹಳ ಜೋಪಾನ ಕುರ್ಪಟ್ಲಿ. ಪರದೇಶಿಯಾದೇ ನಕಟ ಚರಣಕ್ಕೆ ಎರಗುವೆನು, ಸಿರಬಾಗಿ ಬೇಡುವೆನು, ಪರಿಶೀಲಿಸಲು ಬೇಡಿ ಅಯ್ಯಾ.
ಕಾಯುವಾರು ಇಲ್ಲ ನಿನ ನಂಬಿ ನಾ ಬಂದೆ ನನ ಕಾಯುವಾರು ಇಲ್ಲ ನಿನ ನಂಬಿ ನಾ ಬಂದೆ ನನ್ನ ನನ್ನು ಕಾಯಬೇಕು ನನ್ನು ಕಾಯಬೇಕು ಮಡಸೇರಿ ನನ್ನ ಪರದೇಶಿಯಾದಿನ ಕಟ ಚರಣಕ್ಕೆ ಎರಗುವೆನು ಸಿರಬಾಗಿ ಬೇಡುವೆನು ಪರಿಶೀಲಿಸಲು ಬೇಡೆ ಅಣ್ಣ ರಾಜ್ಯಸಭೆಯಲ್ಲಿ ಅಲ್ಪ ಮಾತ್ರಕ್ಕೆ ಜರಿದು ನಿಂದಿಸಿದ್ದಕ್ಕೆ ಈ ಕುರುಬರ ಮನೆಯಲ್ಲಿ ಕುರಿ ಕಾಯುವಂತೆ ಮಾಡಿದೆಯ ಪರಮಾತ್ಮ ಇದೆಲ್ಲವೂ ನಿನ್ನ ಲೀಲೆಯು ಶರಿದೇವ ನೀನೇ ಕಾಪಾಡು ತಂದೆ ನೀನೇ ಕಾಪಾಡು ಏನಾಗಿ ಮಾಡಿದೆ ಸತ್ಯವ್ರತ ಈಗ ಭ್ರಷ್ಟನಾಗಿ ಕುರಿಯ ಕಾಯ್ದುಕೊಂಡಿರುವನು ಭ್ರಷ್ಟನಾಗಿ ಕುರಿಯ ಕಾಯ್ದುಕೊಂಡಿರುವನು ಎಂದು ಮುಂದೆ ಇವನ ಬಳಲುವಂತೆ ಮಾಡಿ ಎಂದು ಮುಂದೆ ಇವನ ಬಳಲುವಂತೆ ಮಾಡಿ ಕಡುತಾಗಿ ಪಡುತರದಿ ಕಡುತಾಗಿ ಪಡುತರದಿ ಕಷ್ಟವನ್ನು ಕೊಡುವನು ಕಷ್ಟವನ್ನು ಕೊಡುವನು ಕಷ್ಟವನ್ನು ಕೊಡುವನು ಏನನ್ನಾಗಿ ಮಾಡಿದೆ ಸತ್ಯವ್ರತ ಈಗ ಸತ್ಯವ್ರತ ಈಗ 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 ಆಹೋ ಅವನು ಏನು ಮಾಡಿದ್ರು ಏ ದುರಾತ್ಮನಾದ ಸತ್ಯವ್ರತ ಸತ್ಯವನ್ನು ಮಾತ್ರ ಬಿಡುತ್ತಿಲ್ಲವಲ್ಲ ಏನು ಮಾಡಲಿ ಏನು ಮಾಡಲಿ ಈ ಕುರುಬರ ಮನೆಯಲ್ಲಿ ಸುಖವಾಗಿ ಊಟ ಮಾಡಿಕೊಂಡಿರುವನು ಇರಲಿ ನನ್ನ ಮಾಯೆಯಿಂದ ಏಯ್ ಕುರುಬರ ಮನೆಯಲ್ಲಿ ಆ ಕುರಿಯನ್ನು ಇಲ್ಲದಂತಾಗಿ ಮಾಡಿ ಏಯ್ ದುರಾತ್ಮನಿಗೆ ಕೊಡಬಾರ ಕಷ್ಟಗಳನ್ನು ಕೊಡುವೆನು